ಅಮಾವಾಸ್ಯ ದಿನ ಹಠಾತ್ತನೆ ಬಾಯಿ ತೆರೆದ ಭೂಮಿ, ಏಕಾಏಕಿ ಬಾಯಿ ತೆರೆದ ಭೂಮಿ ನೋಡಿ ಗ್ರಾಮಸ್ಥರು ಸಹಜವಾಗಿ ಅಚ್ಚರಿಗೊಂಡಿದ್ದಾರೆ. ಯಾದಗಿರಿ ಜಿಲ್ಲೆ ಶಹಾಪುರ ತಾಲೂಕಿನ ದರ್ಯಾಪುರ ಗ್ರಾಮದಲ್ಲಿ ನಡೆದಿರುವಂತಹ ಅಚ್ಚರಿ ಇದು. ಸೋಪಣ್ಣ ಎಂಬುವರ ಜಮೀನಿನಲ್ಲಿ ಬಾಯಿ ತೆರೆದಿದೆ ಭೂಮಿ. ವಿಷಯ ತಿಳಿದು ತಂಡೋಪತಂಡವಾಗಿ ಗ್ರಾಮಸ್ಥರು ಕೂಡ ಆ ಸ್ಥಳಕ್ಕೆ ಆಗಮಿಸ್ತಾ ಇದ್ದಾರೆ. ತಗ್ಗು ಬಿದ್ದಿರುವ ಭೂಮಿಯಲ್ಲಿ ಏಣಿ ಬಿಟ್ಟು ಇಳಿದು ವೀಕ್ಷಿಸ್ತಾ ಇದ್ದಾರೆ ರೈತರು. ಬಾವಿ ಅಂತೆ ತಗ್ಗು ಬಿದ್ದಿರುವಂತಹ ಜಾಗವನ್ನ ಆಶ್ಚರ್ಯದಿಂದ ನೋಡ್ತಾ ಇದ್ದಾರೆ. ಏಣಿಯನ್ನ ಬಿಟ್ಟು ಅಲ್ಲಿ ಒಳಗಡೆ ಹೋಗಿ ಏನಿರಬಹುದು ಇದರೊಳಗಡೆ ಅನ್ನುವಂತಹ ಕುತೂಹಲ ರೈತರಲ್ಲಿ, ಆ ಭಾಗದ ಜನರಲ್ಲಿ ಕಾಣ್ತಾ ಇರುವಂತದ್ದು. ವಿಷಯ ತಿಳಿದು ಸ್ಥಳಕ್ಕೆ ಶಹಾಪುರ ಉಪ ತಹಶೀಲ್ದಾರ್ ಅವರು ಕೂಡ ಭೇಟಿ ನೀಡಿದ್ದಾರೆ. ಇದೀಗ ಮಾತನಾಡೋಣ ಸ್ವತಃ ಶಹಾಪುರ ಉಪ ತಹಶೀಲ್ದಾರ್ ವೆಂಕಣ್ಣ ಗೌಡ ಅವರು ನಮ್ಮ ಜೊತೆ ಸಂಪರ್ಕದಲ್ಲಿದ್ದಾರೆ. ನಮಸ್ಕಾರ ವೆಂಕಣ್ಣ ಗೌಡ ಅವರೇ. ನಮಸ್ತೆ ಮೇಡಮ್. ಎಸ್, ಈಗ ಅಮಾವಾಸ್ಯೆ ದಿನವೇ ಈ ರೀತಿಯ ಒಂದು ಘಟನೆ ಆಗಿದೆ ಅನ್ನುವಂಥದ್ದು ಒಂದು ಕುತೂಹಲಕ್ಕೆ ಕಾರಣ. ಆದ್ರೆ ಏನಕ್ಕೆ ಈ ರೀತಿ ಭೂಮಿ ಬಾಯಿ ತೆರೆದಿರುವಂತದ್ದು? ಮೇಡಮ್, ಇವತ್ತು ಬೆಳಗ್ಗೆ ನೇಗಿಲು ಹೊಡೆಯಕ್ ಹೋಗಿದ್ದಾರೆ ರೈತರು. ಅದು ಬೆಳಗ್ಗೆ ರಸ್ತೆ ಮಾರ್ಗದಲ್ಲಿ ಒಂದು ತಗ್ಗು ಬಿದ್ದಿದೆ ಮೇಡಮ್. ಅಂತ ದೊಡ್ಡ ಏನು ಬಾವಿ ಅಲ್ಲ ಅದು. ಅದಕ್ಕೆ ತಡವಾಗಿ ಮಾಧ್ಯಮ ಸ್ನೇಹಿತರು ಹೋಗಿದ್ರು, ಕರೆ ಮಾಡಿದ್ರು. ನಮ್ಮ ಸಾಹೇಬರು ಮೀಟಿಂಗ್ ಕಂದಾಯ ಅಧಿಕಾರಿಗಳ ಸಭೆಗೆ ಹೋಗಿದ್ರು. ಆಮೇಲೆ ನಾನು ಸ್ವತಃ ನಮ್ಮ ಕಂದಾಯ ನಿರೀಕ್ಷಕರ ಜೊತೆಗೆ ಭೇಟಿ ನೀಡಿದೆ. ಅದು ಹೇಳಿ ಸರ್. ಮೇಡಮ್, ಅದು ಚಿಕ್ಕದಾಗಿದೆ, ಅಂತ ದೊಡ್ಡದೇ ಇಲ್ಲ, ನಾಲ್ಕು ಅಡಿ ಕೆಳಗಿದೆ. ಆಮೇಲೆ ಇಬ್ಬರನ್ನು ಅಲ್ಲಿ ರೈತರು ಕೆಳಗಿಳಿದ್ರು, ಅದರಲ್ಲಿ ನೀರಿಲ್ಲ ಏನೂ ಇಲ್ಲ. ಈಗ ಏನಾದ್ರೂ ಸಂಬಂಧಪಟ್ಟ ಗ್ರಾಮ ಪಂಚಾಯತಿ ಕಾರ್ಯದರ್ಶಿಗಳಿಗೆ ಮತ್ತು ಇವರಿಗೆ ಸೂಚಿಸಿ ಅದನ್ನೇನಾದ್ರೂ ಇವತ್ತು ಅಮಾವಾಸ್ಯದ ಕಡೆಗೆ ಗ್ರಾಮೀಣ ಪ್ರದೇಶದಲ್ಲಿ ಟ್ರ್ಯಾಕ್ಟರಿ ನೇಗಿಲು ಯಾವುದು ಬರಲ್ಲ ಮೇಡಮ್. ಅದಕ್ಕೆ ಕಾರಣಕ್ಕಾಗಿ ಅದು ಯಾವುದೂ ಇಲ್ಲ. ಹಿಂಗಾಗಿ ಸ್ವಲ್ಪ ಏನೋ ಆಳವಾಗಿದ್ರು ಕಾರಣ ಮುತ್ತಗ್ಗೇನದ ಗ್ರಾಮ ಪಂಚಾಯತಿ ಅಧಿಕಾರಿಗಳಿಗೆ ನಿರ್ದೇಶನ ನೀಡಿದ್ದೀನಿ ಮೇಡಮ್. ಓಕೆ, ಮಳೆಯಿಂದಾಗಿ ಈ ರೀತಿ ಆಗಿದೆ ಅಷ್ಟೇ. ಎಸ್ ಸರ್, ಥ್ಯಾಂಕ್ ಯು ವೆಂಕಣ್ಣ ಗೌಡ ಅವರೇ ಸುವರ್ಣ ನ್ಯೂಸ್ ಜೊತೆ ಮಾತನಾಡಿದ್ದಕ್ಕಾಗಿ.